ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೆ. ಪೂಜ್ಯ ಸ್ವಾಮೀಜಿಯವ್ರಿಗೂ ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥದ್ದು ಈಗಾಗಲೇ 2-3 ದಿವಸದಿಂದ ಆಗಿದೆ, ದೆಹಲಿಯಲ್ಲಿ ಆಯಿತು. ಮತ್ತು ನಿನ್ನೆ ರಾಜ್ಯ BJP ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದ್ದೆ. ಮತ್ತು ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರಾಗಲಿ, ಪ್ರಮುಖರಾಗಲಿ, ಮತ್ತು ರಾಜ್ಯದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಸಹಿತ ಭಾಳ ಒಂದು ಆತ್ಮೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದ್ದ ಬಗ್ಗೆ ಭಾಳಷ್ಟು ಒಂದು ಒಲವು, ಭಾಳ ಗೌರವ ಮತ್ತು ಆತ್ಮೀಯತೆಯನ್ನು ತೋರಿಸಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವಾಗೆ ಬಂದ್ರೆ ಅಥವಾ ಹೇಗೆ ಒತ್ತಡಕ್ಕೆ ಬಂದು? ಒಂದು ನಾನು ಹೇಳ್ತೀನಿ, ಹಿಂದೆ ಯಾವ ಕಾರಣ ಮೇಲೆ ಹೋಗಿ ಹೊರಗೆ ಹೋಗಿದ್ದೆ, ಆಮೇಲೆ ಕಳೆದ 5-6 ತಿಂಗಳಿಂದ ಒಂದು ರೀತಿ ಅಂದರೆ ಎಲ್ಲ ಕಡೆಯೂ ಒಂದು ಒತ್ತಡ ಇತ್ತು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಏನೊಂದು ಕೆಡರಿದೆ, ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದಿತ್ತು. ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು, ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆಯ ಮೇರೆಗೂ ಸಹಿತ ಅವರು ಸಹಿತ ನೀವು ಬರಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಾಗ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವಂಥ ಕೆಲಸ. ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ? ಯಾವುದೇ ರೀತಿಯಾದ ಬೇಡಿಕೆಯನ್ನು ನಾನು ಇಟ್ಟಿಲ್ಲ, ಅನ್ಕಂಡೀಷನಲ್ ಜಾಯ್ನ್ ಆಗಿದ್ದೀನಿ. ನಿಮಗೇನು ಗೌರವ ಸಿಗಬೇಕು, ಸ್ಥಾನ ಸಿಗಬೇಕು, ಅದನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಭರವಸೆ ಕೊಟ್ಟಿದೆ. ಎಲ್ಲ ರೀತಿಯಾದಂಥ ಗೌರವಗಳನ್ನು ಕೊಟ್ಟಿದ್ರು ನೀವು? ನಾ ಇಲ್ಲಂತ ಹೇಳಿಲ್ಲ, ಇಲ್ಲಂತ ಹೇಳಿಲ್ಲ. ನಮ್ಮ ಮನೆ ವಾಪಸ್ ಬಂದಿದ್ದೀನಿ. ನಾವು ಕಾಂಗ್ರೆಸ್ ಅವ್ರಿಗೆ ಏನು ಬ್ಲೇಮ್ ಮಾಡಿಲ್ಲ, ಬ್ಲೇಮ್ ಮಾಡೋದು ಇಲ್ಲ. ಹೇಗಿತ್ತು ಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್? ಈಗ ಅದೊಂದು ಮತ್ತೊಂದು ಸಲ ಕತೆ ಹೇಳ್ತೀನಿ ಅಲ್ಲ.